ಜನಸಾಮಾನ್ಯರ ಸ್ವಾಮೀಜಿಯಂತಲೇ ಹೆಸರಾದಂತಹ ಸಿದ್ಧಲಿಂಗ ಶ್ರೀಗಳ ಅಂತ್ಯಕ್ರಿಯೆ ಇವತ್ತು ಸಂಜೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಲಿಂಗಾಯತ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅದಕ್ಕೂ ಮುನ್ನ 12:00 ಶ್ರೀಗಳ ಅಂತಿಮ ಯಾತ್ರೆ ಪ್ರಾರಂಭ ಆಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀಗಳ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಗುವುದು. ನಂತರ ಮಠದ ಆವರಣದಲ್ಲೇ ಲಿಂಗಾಯತ ಧರ್ಮದ ಪದ್ಧತಿಯಂತೆ ಮೂಲಗದ್ದುಗೆ ಪಕ್ಕದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಮಠದ ಮೂಲಗಳು ತಿಳಿಸ್ತವೆ. ಇನ್ನು ಅಂತ್ಯಕ್ರಿಯೆಯಲ್ಲಿ ಸಿಎಂ ಹಾಗೂ ದೇವೇಗೌಡರು ಹಾಗೂ ಇತರ ರಾಜಕೀಯ ನೇತಾರರು ಕೂಡ ಭಾಗಿಯಾಗ್ತಾರೆ. ಮಠಾಧೀಶರು ಕೂಡ ಭಾಗಿಯಾಗಲಿದ್ದಾರೆ. ನಾಡು ನುಡಿಗಾಗಿ ಹೋರಾಡಿದ ಶ್ರೀಗಳು ಇನ್ನು ನೆನಪು ಮಾತ್ರ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಇಂದು ಸಂಜೆ ಶ್ರೀಗಳ ಅಂತ್ಯ ಸಂಸ್ಕಾರ ನೆರವೇರಲಿದ್ದು ಸಿಎಂ ಸೇರಿದಂತೆ ಗಣ್ಯರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಲವು ಮಠಾಧೀಶರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. 11:00 ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಗುರುರಾಜ, ಜನಸಾಮಾನ್ಯರ ಸ್ವಾಮೀಜಿ ಅಂತಲೇ ಖ್ಯಾತನಾದಂತಹ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿ ಸಿದ್ಧತೆ ನಡೆದಿದೆ? ಎಷ್ಟು ಹೊತ್ತಿಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ? ಯಾರೆಲ್ಲ ಭಾಗಿಯಾಗ್ತಿದ್ದಾರೆ? ಭಾವನಾ ಏನಂತ ಹೇಳಿದ್ರೆ, ಜಗದ್ಗುರು ಪರಮಪೂಜ್ಯ ತೋಂಟದಾರ್ಯ ಸಿದ್ಧಲಿಂಗ ಶ್ರೀಗಳೇನು ನಿನ್ನೆ ಲಿಂಗೈಕ್ಯರಾಗಿದ್ದಾರೆ. ಇವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ. 4:00 ಏನು ಮಠದ ಕತ್ರುಗರ್ದಿಗೆ ಏನಿದೆ, ಕತ್ರುಗರ್ದಿಗೆ ಪಕ್ಕದಲ್ಲೇ ಕ್ರಿಯಾ ಸಮಾಧಿಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ. 4:00 ಅಂತ್ಯಕ್ರಿಯೆ ನಡೆಯುತ್ತೆ. ಅದಕ್ಕೂ ಮುನ್ನ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಅಂತಿಮ ದರ್ಶನಕ್ಕಾಗಿ ಮಠದ ಮುಖ್ಯದ್ವಾರದ ಮುಂಭಾಗದಲ್ಲೇ ಶ್ರೀಗಳ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದಲೇ ಭಕ್ತರು ಸಮರೋಪಾದಿಯಲ್ಲಿ ಬಂದು ಶ್ರೀಗಳ ಒಂದು ದರ್ಶನವನ್ನು ಪಡೆದು ಅವರ ಒಂದು ಏನು ಅಗಲಿಕೆಯ ನೋವನ್ನು ದುಃಖ ತಪ್ತರಾಗ್ತಾ ಇದ್ದಾರೆ. ಜೊತೆಗೆ ನೋಡಬಹುದು ಇಲ್ಲಿ ಕ್ರಿಯಾ ಸಮಾಧಿ ಮೂಲಕ ಇಲ್ಲಿ ಅಂದ್ರೆ ಮಠದ ಕರ್ತೃಗದ್ದಿಗೆ ಪಕ್ಕದಲ್ಲೇ ಶ್ರೀಗಳು 4:00 ಈ ಕ್ರಿಯಾ ಸಮಾಧಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಅದರಲ್ಲೂ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಶ್ರೀಗಳೇನಿದ್ದಾರೆ, ಆನಂದಪುರ ಶಿವಮೊಗ್ಗದ ಆ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಅಂದ್ರೆ ಅಂತ್ಯಕ್ರಿಯೆ ಸಾನ್ನಿಧ್ಯವನ್ನು ಅವರು ವಹಿಸ್ತಾರೆ. ವಿಧಿವಿಧಾನಗಳನ್ನು ಅವರ ನೇತೃತ್ವದಲ್ಲಿ ಪೂರೈಸಲಾಗುತ್ತೆ. 4:00 ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈಗ 11:00 ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಅದಾದ ಬಳಿಕ ಗದಗ್ನ ರಾಜಬೀದಿಗಳಲ್ಲಿ ಶ್ರೀಗಳ ಒಂದು ಪಾರ್ಥಿವ ಶರೀರವನ್ನ ಮೆರವಣಿಗೆ ಮಾಡಲಾಗುತ್ತೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಬರಲಾಗುತ್ತೆ. 11:30 ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು, ಸಿದ್ದರಾಮಯ್ಯ ಸೇರಿದಂತೆ ನಾಡಿನ ಗಣ್ಯಾತಿಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಶ್ರೀಗಳ ಒಂದು ಅಂತಿಮ ದರ್ಶನವನ್ನು ಪಡೀತಾರೆ. ಈಗಾಗಲೇ ಶ್ರೀಗಳ ಹಗಲಿಕೆಯಿಂದ ಭಕ್ತರೆಲ್ಲರೂ ದುಃಖತೃಪ್ತರಾಗಿದ್ದಾರೆ. ಇಲ್ಲಿನ ಈ ಕುರಿತಂತೆ ಕ್ರಿಯಾ ಸಮಾಧಿ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿಯ ಮಠದ ಪ್ರಮುಖರು ಮತ್ತು ಜಿ ವಿ ಹಿರೇಮಠನಂತವರು ಮತ್ತು ನಿಜಗುಣ ಸ್ವಾಮಿಗಳು ಕೂಡಿದ್ರು, ಅವ್ರನ್ನ ಮಾತನಾಡಿಸ್ತಾನೆ ಸ್ವಾಮಿಗಳೇ. ಎಷ್ಟೊತ್ತಿಗೆ ಈ ಅಂತ್ಯಕ್ರಿಯೆ ನಡೆಯುತ್ತೆ ಮತ್ತೆ ಯಾವ್ಯಾವ ವಿಧಿವಿಧಾನಗಳನ್ನು ಪೂರೈಸ್ತಾರೆ, ಯಾವ ರೀತಿ ಇರುತ್ತೆ? ಈಗಾಗಲೇ ಪಾರ್ಥಿವ ಶರೀರವನ್ನು ಮಠದ ಮುಂಭಾಗದ ಆವರಣದಲ್ಲಿ ಇಟ್ಟಿದ್ದೇವೆ ಸಾರ್ವಜನಿಕರ ದರ್ಶನಕ್ಕೆ. ಒಂದು 11:00 ರಾಜ್ಯದ ಮುಖ್ಯಮಂತ್ರಿಗಳು, ನಾಡಿನ ಪ್ರತಿಷ್ಠಿತ ಸ್ವಾಮಿಗಳು, ಗಣ್ಯಾತಿಗಣ್ಯರು, ಸಾಹಿತಿಗಳು, ಅಭಿಮಾನಿಗಳ ದರ್ಶನ 12:00 ನಡೆಯುತ್ತೆ. 12:00 ನಂತರ ಗದಗಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗ್ತದೆ. ಮೆರವಣಿಗೆಯಾಗಿ ಸುಮಾರು 4:30 ಲಿಂಗವಂತ ಧರ್ಮದ ಪ್ರಕಾರ ವಿರಕ್ತ ಮಠದ ಸಂಪ್ರದಾಯದಂತೆ ವಚನ ಪಠನದೊಂದಿಗೆ
ಅಷ್ಟಾವರಣ ಸಂಪನ್ನದ ಮುಖಾಂತರ ಪರಮ ಪೂಜ್ಯ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆನಂದಪುರ ಮಠ ಅವರ ಸನ್ನಿಧಾನದಲ್ಲಿ ಎಲ್ಲರ ಪೂಜ್ಯರ ಸಮ್ಮುಖದಲ್ಲಿ ಈ ಅಂತ್ಯಕ್ರಿಯೆ ಕ್ರಿಯಾ ಸಮಾಧಿ ನಡೀತದೆ. ಈ ಕ್ರಿಯಾ ಸಮಾಧಿಯೊಳಗಡೆ ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂತ ಹೇಳಿದ್ರೆ ವಚನ ಪಠಣ ಹಾಗೂ ಎಲ್ಲ ವಿಧಿವಿಧಾನಗಳೊಂದಿಗೆ ನಮ್ಮ ನಾಡಿನ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥವರ ಕೈಯಲ್ಲಿ ಆ ಕ್ರಿಯೆ ಆದ ನಂತರ ಸುಮಾರು 4:30 to 5 ಒಳಗಡೆ ಈ ಕ್ರಿಯೆ ಮುಗಿಯುತ್ತದೆ. ಶ್ರೀಗಳೇ, ಕ್ರಿಯಾ ಸಮಾಧಿ ಬಗ್ಗೆ ವಿವರಿಸೋದಾದ್ರೆ ಯಾವ ರೀತಿ ಸಮಾಧಿ ಸ್ಥಳ ಇರುತ್ತೆ, ಯಾವೆಲ್ಲ ಅಂದ್ರೆ ವಿಧಾನಗಳನ್ನು ಅಲ್ಲಿ ಅನುಸರಿಸಲಾಗುತ್ತೆ? ಕ್ರಿಯಾ ಸಮಾಧಿ ಅಂತಂದ್ರೆ ಜಗದ್ಗುರುಗಳಾಗಲಿ ನಮ್ಮ ಲಿಂಗವಂತ ಧರ್ಮದಲ್ಲಿ ಷಟಸ್ಥಳ ಮತ್ತು ಅಷ್ಟಾವರಣ ಸಂಪನ್ನದ ಮುಖಾಂತರ ಒಂದು ರೀತಿಯಲ್ಲಿ ಅದನ್ನು ನಾವು ಸಮಾಧಿ ತೆಗೆದಿರ್ತೇವೆ. ಲಿಂಗದ ಆಕಾರದಲ್ಲಿ ಕ್ರಿಯೆ ಇರ್ತದೆ, ನಮ್ಮಲ್ಲಿ ಪೂಜೆಗೆ ಕುಳಿತುಕೊಳ್ಳುವ ರೀತಿಯಲ್ಲಿ ನಾವು ಅದನ್ನು ಕ್ರಿಯೆಯನ್ನು ಮಾಡಿಸ್ತೇವೆ. ಕಾರಣ ನಮ್ಮಲ್ಲಿ ಶರೀರ ಅದು ಯಾವುದೂ ಸಹ ಅಪವಿತ್ರವಲ್ಲ, ಯಾಕಂದರೆ ಅದು ಲಿಂಗದ ನುಡಿ, ಲಿಂಗದ ನಡೆ, ಲಿಂಗದ ವ್ಯವಸ್ಥೆ ಇರೋದರಿಂದ, ಶರೀರ ಲಿಂಗ ದೇಹವಾಗಿರುವುದರಿಂದ ಲಿಂಗದ ಪೂಜೆಯಲ್ಲಿ ಅದನ್ನು ಕೂರಿಸೋದ್ರ ಮುಖಾಂತರ ಕೂರಿಸಿ ಅದಕ್ಕೆ ವಿಭೂತಿ, ರುದ್ರಾಕ್ಷಿ, ವಚನ ಮಂತ್ರ ಪಠಣಗಳು ಹಾಗೂ ಬಿಲ್ಲಪತ್ರೆ, ಎಲ್ಲ ಮಂಗಳಾರತಿ ಎಲ್ಲವೂ ಆದ ನಂತರ ಜಂಗಮಾತ್ಮಕ ಕ್ರಿಯೆಯಿಂದ ಜಗದ್ಗುರುಗಳವರ ಸೂತ್ರವನ್ನು ಹಿಡಿದುಕೊಂಡು ಈ ಅಂತ್ಯಕ್ರಿಯೆ ಮುಗಿಯುತ್ತದೆ. ಇದು ನಿಜಗುಣ ಶ್ರೀಗಳ ಮಾತು. ಅಂತ್ಯಕ್ರಿಯೆ ವಿಧಿವಿಧಾನಗಳು ಯಾವ ರೀತಿ ಪೂರೈಸಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಶ್ರೀಗಳೇನಿದ್ದಾರೆ ಆನಂದಪುರ ಮಠ ಅವರ ಒಂದು ನೇತೃತ್ವದಲ್ಲಿ, ಯಾಕಂದ್ರೆ ಈ ಒಂದು ಮಠಕ್ಕೆ ಇನ್ನು ಉತ್ತರಾಧಿಕಾರಿ ನೇಮಕ ಆಗಿಲ್ಲ, ಹಾಗಾಗಿ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಅಂತ್ಯಕ್ರಿಯೆ ಅಂದ್ರೆ ವಿಧಿವಿಧಾನಗಳನ್ನು ಪೂರೈಸಲಾಗುತ್ತೆ. ಸಂಜೆ 4 ವೇಳೆಗೆ ಅಂತ್ಯಕ್ರಿಯೆ ಇಲ್ಲಿ ನಡೆಯುತ್ತೆ. ಈಗಾಗಲೇ ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಠದ ಆವರಣದಲ್ಲಿ ಮಾಡಿಕೊಳ್ಳಲಾಗಿದೆ ಭವನ. ಮತ್ತೊಂದು ಕಡೆ ಮುಂಭಾಗದಲ್ಲಿ ಈಗಾಗಲೇ ಸಮಾರೋಪಾದಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಎಸ್ ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗೆ.